ಆಗುತ್ತೆ. ನೀನು ಎಂಥ ಸೇವೆ ಮಾಡಿದ್ರು, ಇಫ್ ಯು ಡೂ ನಾಟ್ ಹ್ಯಾವ್ ಅ ಪ್ಯಾಷನ್ ಫಾರ್ ಸೋಲ್ಸ್, ಯು ಆರ್ ಜಸ್ಟ್ ಅ ಡ್ರೈ ವುಡ್ ಆ್ಯಂಡ್ ಯು ಆರ್ ರೆಡಿ ಟು ಗೋ ಫಾರ್ ದಿ ಫ್ಲೇಮ್. ಬಟ್ ಐ ಟೆಲ್ ಯು, ನೆವರ್ ಲೂಸ್ ಯುವರ್ ಪ್ಯಾಷನ್ ಫಾರ್ ಸೋಲ್ಸ್. ಆಮೆ ಆತ್ಮಗಳ ಮೇಲಿರುವಂಥ ಭಾರವನ್ನು ಬಿಟ್ಟು ಬಿಡಬೇಡ. ಆತ್ಮ ಭಾರವೇ ನಿನ್ನನ್ನು ಜೀವಂತವಾಗಿ ಉಳಿಸಿಕೊಳ್ಳುತ್ತದೆ. ಆಮೇನ್. ಸರಿ, ನಾನು ಮುಗಿಸ್ತೇನೆ. ಹೀಗೆ ಆ ಒಂದು ಸೇವೆ ಪ್ರಾರಂಭವಾಯಿತು. ಬಹಳ ತ್ಯಾಗಗಳು ಮಾಡಿದೆವು, ಲಕ್ಷ ಲಕ್ಷ ಗಟ್ಟಲೆ ಹಣಗಳು ಆ ಸೇವೆಗೋಸ್ಕರವಾಗಿ ಸುರಿಯಲ್ಪಟ್ಟಿತ್ತು. ನಮಗಂತ, ನಮ್ಮ ಕುಟುಂಬಕ್ಕೆಂತ, ನನಗಂತ ಕೊಡಲ್ಪಡುವಂಥ ಹಣಗಳು ಏರಾಳವಾಗಿ ಖರ್ಚು ಮಾಡಲ್ಪಟ್ಟಿತ್ತು. ಆ ಸೇವೆ ಭಾಳ ಚೆನ್ನಾಗಿ ಎಲ್ಲಿ ಹೋದ್ರೂ ಕೂಡ 2000 ಜನರು, 1500 ಜನರು ಸಭೆಗಳಿಗೆ ಹೋದ್ರ ಗುಂಪು, ಸೇವಕರ ಗುಂಪು, ಭಾಳ ಸೇವೆಗಳು ನಡೀತಿತ್ತು. ಆವಾಗ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ, ಆದರೆ ಇದೇ ದರ್ಶನದೊಂದಿಗೆ ಈ ಬೆಳಗಾಂ ಸೇವೆಯನ್ನು ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ಯಾರನ್ನಾದ್ರೂ ಎಬ್ಬಿಸಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಒಳ್ಳೆ ಲಕ್ಷ ಲಕ್ಷ ಗಟ್ಟಲೆ ಬಿಸ್ನೆಸ್ ಮಾಡ್ತಾ ಇದ್ದಂಥ ಸಿಂಪ್ಸನ್ ಅನ್ನ ಅವ್ರನ್ನ, ನಾನು ಹಿಂಗೆ ಹೇಳ್ತೀನಿ ಸರಿನೋ ತಪ್ಪು ಗೊತ್ತಿಲ್ಲ, ದೇವರು ಅವ್ರ ಬಿಸ್ನೆಸ್ಸನ್ನು ಹೊಡೆದು ಲಾಸ್ ಆಗಿ ಅಲ್ಲಿಂದ ತಗೊಂಬಂದು ಬಿಡದಿಗೆ ಹಾಕಿ ಇಲ್ಲಿ ಅವರು ಬಿಡದಿಗೆ ಬಂದ ಮೇಲೆ ಆ ಬೆಳಗಾಂ ಭಾರವನ ದರ್ಶನವನ್ನು ಹೊಂದಿ ಅವರು ಬಹಳ ತ್ಯಾಗದಿಂದ ಆ ಸೇವೆ ಪ್ರಾರಂಭಿಸಿದರು. ಅದೇ ತ್ಯಾಗದಿಂದ ಮಾಡ್ತಾ ಇದ್ದಾರೆ. ಇವತ್ತು 100 ಗಟ್ಟಲೆ ಯವನಸ್ಥರುಗಳು, ಸೇವಕರುಗಳು, ಸೇವಕಿಯರು, ಸಭೆಗಳು ಎದ್ದೇಳ್ತಾ ಇದ್ದೆ. ನಾನು ಅಸ್ತಿಭಾರ ಹಾಕಿದೆ, ಅವರು ಕಟ್ಟುತ್ತಾ ಇದ್ದಾರೆ. ನನ್ನ ಕೆಲಸ ನಾನು ಮುಗಿಸಿದ್ದೀನಿ, ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೀಗೆಯೇ ನಮ್ಮ ಬೆಳಗಾಂ ಸೇವೆ, ಬೆಳಗಾಂ ಸಭೆ ಪ್ರಾರಂಭವಾಗಿ ಇಲ್ಲಿ ತನಕ ನಡೀತಾ ಇದ್ದೆ. ಯಜನಾಮೇನು ಹೇಳ್ತಾ ಇದ್ದೆ, ಹಾಲೆಲೂಯ. ದೇವರ ನಾಮಕ್ಕೆ ಕೋಟಿ ಮಹಿಮೆ ಉಂಟಾಗಲಿ. ನಾನು ಇನ್ನೂ ಹೇಳಬೇಕಾದಂಥ ಏರಾಳವಾದಂಥ ಸಾಕ್ಷಿಗಳಿದೆ. ನಿಮಗೆ ಸಾಕ್ಷಿಗಳ ಪ್ರಯೋಜನವಾಗಿದ್ದರೆ ನನಗೆ ಮೆಸೇಜ್ ಹಾಕಿ. ನೀವು ಮೆಸೇಜ್ ಹಾಕಿದ್ರೆ ನಾನು ನಾಳೆನೂ ಸಾಕ್ಷಿಯನ್ನು ಮುಂದುವರಿಸ್ತೀನಿ. ನೀವು ಮೆಸೇಜ್ಗಳು ಹಾಕಿಲ್ಲ ಅಂದರೆ ನಾಳೆಯಿಂದ ಕಥನ ವಾಕ್ಯವನ್ನು ಸಾರ್ತೀನಿ. ಎರಡೂ ಆಶೀರ್ವಾದವೇ. ಆದರೆ ನಿಮಗೆ ಯಾವುದು ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಪ್ರೇರೇಪಿಸ್ತಾ ಇದ್ದಾನೆ ಅದನ್ನು ಹಾಕಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆಮೇನ್. ಒಂದು ಮಾತನ್ನು ಬೇಕಾದಂಥ ಏರಾಳವಾದಂಥ ಸಾಕ್ಷಿಗಳಿದೆ. ನಿಮಗೆ ಸಾಕ್ಷಿಗಳ ಪ್ರಯೋಜನವಾಗಿದ್ದರೆ ನನಗೆ ಮೆಸೇಜ್ ಹಾಕಿ. ನೀವು ಮೆಸೇಜ್ ಹಾಕಿದ್ರೆ ನಾನು ನಾಳೆನೂ ಸಾಕ್ಷಿಯನ್ನು ಮುಂದುವರಿಸ್ತೀನಿ. ನೀವು ಮೆಸೇಜ್ಗಳು ಹಾಕಿಲ್ಲ ಅಂದರೆ ನಾಳೆಯಿಂದ ಕಥನ ವಾಕ್ಯವನ್ನು ಸಾರ್ತೀನಿ. ಎರಡೂ ಆಶೀರ್ವಾದವೇ. ಆದರೆ ನಿಮಗೆ ಯಾವುದು ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಪ್ರೇರೇಪಿಸ್ತಾ ಇದ್ದಾನೆ ಅದನ್ನು ಹಾಕಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆಮೇನ್. ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಕಷ್ಟಪಟ್ಟವನ ಸೇವೆ ಕಂಡವನಿಂದ ಹಾಳಾಗುವುದಿಲ್ಲ. ಯಾಕಂತಂದರೆ ಅವನ ಕಷ್ಟವನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ಆಮೇನ್. ಮರೆಯಲಿಗೆ ಆತ ಮನುಷ್ಯನಲ್ಲ. ನೀವು ಕಷ್ಟಪಟ್ಟು ಸೇವೆ ಮಾಡಿರಿ, ಕಂಡವರಿಂದ ನಷ್ಟವಾಗದಂತೆ ದೇವರು ಕಾಪಾಡಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗೆ ಜಮಾನ